ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೈಕೆ ಫ್ಯಾಮಿಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಸೌತೆಕಾಯಿ ತೋಟಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಒಬ್ಬ ರೈತ ಒಂದು ಬೆಳೆ ಬೆಳೆಯೋದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾನೆ ಎಷ್ಟು ನೀರು ಸುರಿಸಿರ್ತಾರೆ ಅಂತ ಆ ರೈತರಿಗೆ ಗೊತ್ತು ಹಾಗೆ ನಮ್ಮ ದೇಶದಲ್ಲಿ ರಕ್ಷಣೆ ಮಾಡೋದಕ್ಕೆ ಸೈನಿಕರ ಪಾತ್ರ ಎಷ್ಟಿದೆಯೋ ಅದೇ ರೀತಿ ಒಂದು ಬೆಳೆ ಬೆಳೆಯೋದ್ರಲ್ಲಿ ರೈತನ ಪಾತ್ರ ಕೂಡ ಅಷ್ಟೇ ಇದೆ ಹಾಗೆ ನಮ್ಮ ತಂದೆ ತಾಯಿಗಳು ಕೂಡ ರೈತರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ನೋಡಿ ಎಷ್ಟು ಶ್ರಮ ಪಟ್ಟು ಈ ಒಂದು ತೋಟನ ಬೆಳೆಸಿದ್ದಾರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕೆ ಫ್ಯಾಮಿಲಿ ಇವತ್ತಿನ ದಿನ ನಾನು ಸೌತೆಕಾಯಿ ತೋಟಕ್ಕೆ ಬಂದಿದ್ದೀನಿ ನೋಡ್ತಾ ಇದ್ದೀರಲ್ವಾ ಸೌತೆಕಾಯಿ ಓಕೆ ಇದರಿಂದ ಒಂದು ಕೋಸಂಬರಿ ಮಾಡೋಣ ಇಲ್ಲೇ ತಗೊಂಡು ಮಾಡೋದರಿಂದ ಫ್ರೆಶ್ ಆಗಿರುತ್ತೆ ತಡ ಯಾಕೆ ಬನ್ನಿ ನೋಡ್ಕೊಂಬರೋಣ ಈ ಪ್ರಕೃತಿ ಎಷ್ಟು ಸುಂದರ ಅಂದರೆ ಎಷ್ಟೇ ಯಾರಿಗೆ ಬೇಜಾರಾಗಿದ್ರೂ ಕೂಡ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ರೆ ಅದು ಎಷ್ಟು ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಅಂತ ಅದನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ನೋಡಿ ತೋಟದಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದು ಸೌತೆಕಾಯಿ ಇದೆ ದೊಡ್ಡ ದೊಡ್ಡ ಸೌತೆಕಾಯಿ ಇದೆ ಇನ್ನೂ ಸ್ವಲ್ಪ ಒಂದು ಕಡೆ ಹೂವು ಬಿಡ್ತಾಯಿದೆ ಕೆಲವೊಂದು ದೊಡ್ಡ ದೊಡ್ಡದಾಗಿದೆ ನೋಡಿ ಇದೆಷ್ಟು ಚೆನ್ನಾಗಿದೆ ಇದನ್ನೇ ತೊಗೊಳ್ಳೋಣ ಸೌತೆಕಾಯಿ ಕೋಸಂಬರಿ ಮಾಡೋದಕ್ಕೆ ಸಾಕು ಸ್ವಲ್ಪ ನಾವು ತ್ರೀ ಮೆಂಬರ್ಸ್ ಮಾತ್ರ ಇರೋದರಿಂದ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಉಪ್ಪು ಹೆಸರುಬೇಳೆ ಕೊತ್ತಂಬರಿ ಮತ್ತು ಒಂದು ಐದಾರು ಸ್ಪೂನಷ್ಟು ತೆಂಗಿನಕಾಯಿ ತೊರಿ ಮತ್ತು ಸೌತೆಕಾಯಿ ಇದನ್ನ ತೊಗೊಂಡು ಒಂದು ಸಲ ಒಂದು ಅರ್ಧ ಹೋಳು ನಿಂಬೆ ಹೋಳು ತಗೊಂಡು ಈಗ ಫ್ರೆಶ್ ಆಗಿ ಮಾಡ್ಕೊಂಬರೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಕಪ್ ಹೆಸರುಬೇಳೆನ ತಗೊಂಡು ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಇದ್ದೀನಿ ನೋಡಿ ಈ ಥರ ನೀಟಾಗಿ ತೊಳ್ಕೊಳ್ಳಿ ಅದರಲ್ಲಿರುವಂತಹ ಕೆಮಿಕಲ್ಸ್ ಏನಾದರೂ ಇದ್ದರೆ ಔಷಧಿ ಎಲ್ಲ ಹಾಕಿರ್ತಾರಲ್ವ ಹುಳ ಆಗಬಾರ್ದು ಅಂತ ಅದೆಲ್ಲ ನೀಟಾಗಿ ಹೋಗುತ್ತೆ ಈ ಥರ ಒಂದು ಮೂರು ನಾಲ್ಕು ಸಲ ನಾನು ತೊಳ್ಕೊತಾ ಇದ್ದೀನಿ ತೊಳ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಬಿಟ್ಟು ಅದರೊಳಗಡೆ ನೆನೆಯಾಗಿ ಬಿಟ್ಟಿದ್ದೀನಿ ಹಾಗೆ ಒಂದು ತೆಂಗಿನಕಾಯಿ ತಗೊಂಡು ನೀಟಾಗಿ ಅದನ್ನು ತುರ್ಕೊಳ್ಳೋಣ ಕಾಯಿ ಬೇಕಲ್ವಾ ಅದಕ್ಕೋಸ್ಕರ ತೆಂಗಿನಕಾಯಿ ತುರಿ ರೆಡಿ ಆಗ್ತಾಯಿದೆ ಹಾಗೆ ನೋಡಿ ಒಂದು ಸಲ ನಾನಿಲ್ಲಿ ಯಾವ ರೀತಿ ಜೋಡಿಸಿಟ್ಕೊಂಡಿದ್ದೀನಿ ಅಂತ ತೋಟದಲ್ಲಿ ಈಗ ಕ್ಯಾರೆಟ್ ತೊಗೊಂಡು ಒಂದು ಮೀಡಿಯಂ ಸೈಜಲ್ಲಿರೋಂತಹ ಕ್ಯಾರೆಟ್ ತೊಗೊಂಡು ಇದ್ದೀನಿ ಇಷ್ಟಾದರೆ ಸಾಕು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ನಾಲ್ಕು ಸ್ಪೂನಷ್ಟು ಕ್ಯಾರೆಟ್ ತುರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕೆಳಗಡೆ ನಾನು ಹೆಸ್ರು ಬೇಳೆನ ಹಾಕಿಟ್ಟಿದ್ದೀನಿ ನೀಟಾಗಿ ನೆನ್ಕೊಳ್ಳುತ್ತೆ ಅಂತ ಈಗ ಸೌತೆಕಾಯಿನೂ ಕೂಡ ನೀಟಾಗಿ ತೊಳ್ಕೊಂಡು ಹೆಚ್ಕೊಳ್ಳೋಣ ಇಲ್ಲಿ ನಾನು ಇದ್ರದ್ದು ಎಲ್ಲ ಏನು ತೆಗೀತಾ ಇಲ್ಲ ಯಾಕಂದರೆ ಇಲ್ಲೇ ತೊಗೊಂಡಿದ್ದೀವಲ್ವ ಅತಿ ಇದು ಬಲ್ತೇನೂ ಹೋಗಿಲ್ಲ ಎಳೆ ಎಳೆಯಾಗೆ ಇದೆ ಅಂದರೆ ಸೈಜು ತುಂಬಾ ಚಿಕ್ಕದಾಗಿದೆ ಅದು ಬಲ್ತೋಗಿದ್ರೆ ಸಿಪ್ಪೆ ತುಂಬ ತೊಗಟೆ ಮಂದ ಇರುತ್ತೆ ಅಂದ್ಬಿಟ್ಟು ಕೆಲವರು ಸಿಪ್ಪೆ ತೆಗಿತಾರೆ ಆದರೆ ಸೌತೆಕಾಯಿನಲ್ಲಿ ಯಾವುದೇ ಕಾರಣಕ್ಕೂ ಸಿಪ್ಪೆ ತೆಗಿಯಕ್ಕೆ ಹೋಗ್ಬಿಡಿ ಅದರಲ್ಲಿರುವಂತಹ ಅಂಶಗಳೆಲ್ಲ ನಮಗೆ ಲೆಸ್ ಆಗ್ತಾ ಹೋಗುತ್ತೆ ಅದು ಯೂಸ್ಫುಲ್ ಆಗಿರುತ್ತೆ ಆ ಸಿಪ್ಪೆ ಬೆನಿಫಿಟ್ಸ್ ತುಂಬಾ ಇದೆ ನೋಡಿ ಎಷ್ಟು ಎಳೆದಾಗಿದೆ ಇನ್ನೂ ತುಂಬ ದೊಡ್ಡ ಸೈಜ್ ಬರುತ್ತಿದ್ದು ಅದಕ್ಕೆ ನಾನು ಸಿಪ್ಪೆ ತೆಗಿತಾ ಇಲ್ಲ ಇಲ್ಲಿ ಎಳೆ ಸೋತೆಕಾಯಿ ಆಗಿರೋದ್ರಿಂದ ನೀಟಾಗಿ ಒಂದು ಸಲ ಕಟ್ ಮಾಡ್ಕೊಂಡು ಬರೋಣ ಓಕೆ ಇದು ರೆಡಿ ಆಯಿತು ಸೌತೆಕಾಯಿ ಹೆಚ್ಕೊಂಡಿದ್ದೆಲ್ಲ ಆಗಿದೆ ಈಗ ನೀಟಾಗಿ ಒಂದು ಪಾತ್ರೆಗೆ ಫಸ್ಟು ಸೌತೆಕಾಯಿನ ಹರಡ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋಂತಹ ಸೌತೆಕಾಯಿ ಮೇಲೆ ನೆನ್ಸಿಟ್ಟಿದಂತಹ ಬೇಳೆನ ಹಾಕಿ ಹಾಕ್ತಾಯಿದ್ದೀನಿ ಎಲ್ಲ ಸೌತೆಕಾಯಿನೂ ಹಾಕಿಲ್ಲ ನಾನು ಅರ್ಧ ಸೌತೆಕಾಯಿನ ಉಳಿಸ್ಕೊಂಡಿದ್ದೀನಿ ಅದ್ರ ಮಧ್ಯಕ್ಕಿವಾಗ ಮೆಣಸಿನ್ಕಾಯಿ ಎರಡೆರಡು ಮೆಣಸಿನ್ಕಾಯಿ ಹೆಚ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ಅದಕ್ಕೆ ಇದ್ದೀನಿ ಈಗ ತೆಂಗಿನಕಾಯಿ ತುರಿ ಅದನ್ನು ನೀಟಾಗಿ ಹರಡ್ಕೊಳ್ಳಿ ಹಾಗೆ ಕ್ಯಾರೆಟ್ ಹಾಕಿದ ನಂತರ ನಿಂಬೆಹಣ್ಣಿನ ರಸ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕಟ್ ಮಾಡಿಕೊಂಡು ಅದರಲ್ಲಿ ಒಂದು ಕಾಲು ಭಾಗ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಹೆಸರುಬೇಳೆ ಮೊದಲೇ ನೀರಲ್ಲಿ ನೆನೆಸಿದರೆ ಅದನ್ನು ವೆಯ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಡೈರೆಕ್ಟಾಗಿಯೇ ಮಿಕ್ಸ್ ಮಾಡ್ಕೋಬೋದು ಬೇಳೆ ನೆನೆಸಿಲ್ಲ ನೀವು ಅಂತ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ವೆಯ್ಟ್ ಮಾಡಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರುವಂತಹ ಕೋಸಂಬರಿ ರೆಡಿ ಆಯಿತು ಈಗ ಅದನ್ನು ನೀಟಾಗಿ ಸರ್ವ್ ಮಾಡಬೇಕಲ್ವಾ ತೋಡ್ತಲೇ ಇದ್ದಂತಹ ಒಂದು ಬಾಳೆ ಗಿಡದಲ್ಲಿ ಎಲೆ ಇದ್ದೀನಿ ಸ್ವಲ್ಪ ಧೂಳಿತ್ತು ಆ ಕಾರಣಕ್ಕೋಸ್ಕರ ನೀಟಾಗಿ ಅದನ್ನು ತೊಳ್ಕೊಂಡು ಅದರಲ್ಲೇ ಜೊನ್ನೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಸ್ನೇಹಿತರೆ ಅದೇ ರೀತಿ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ಶೇಪ್ ಕೊಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಬೇಳೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಅಂಥೇಳಿ ಅಲ್ಲೇ ನಮ್ಮ ಅಪ್ಪ ಅಮ್ಮ ಎಲ್ಲ ಕೆಲಸ ಮಾಡ್ತಾಯಿದ್ರು ನನ್ನ ಮಕ್ಕಳಿದ್ರು ಅವ್ರಿಗೂ ಎಲ್ಲ ಬಡಿಸ್ಕೊಡೋಣ ಇದನ್ನ ಎತ್ ಅಂತ ಇಡ್ತಾಯಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಹೆಸರು ಬೇಳೆ ಅಂದರೆ ಕೋಸಂಬರಿ ರೆಡಿ ಆಯಿತು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಟೇಕ್ ಕೇರ್